नमस्कार अमुख वार्ते स्वागत वार्ते विवर तिप्टूर तालूकिन होनहळ्ळि होबळि ब्याडरळ्ळि हागू लक्ष्मीपुरद कुंबाररु गणपति मूर्तिगळन्नु माराट माडलु आगदे परदाडुवंतागिदे। ಮಡಿಕೆ ಕುಡಿಕೆ ತಯಾರಿ ಗಣಪತಿ ಮೂರ್ತಿಗಳ ತಯಾರಿಯಲ್ಲಿಯೇ ಜೀವನ ಕಟ್ಟಿಕೊಂಡಿರುವ ಕುಂಬಾರ ಜನಾಂಗ ಕರೋನಾ ಮಹಾಮಾರಿಯ ಕಾರಣದಿಂದ ವ್ಯಾಪಾರ ವಹಿವಾಟು ಇಲ್ಲದೆ ಪರದಾಡುವಂತಾಗಿದೆ। ಗೌರಿ ಗಣೇಶನ ಮೂರ್ತಿಗಳ ತಯಾರಿಸಿ ಗೌರಿ ಹಬ್ಬ ಹಾಗೂ ಗಣೇಶ ಚತುರ್ಥಿಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾರಾಟ ಮಾಡುತ್ತಿದ್ದ ಕುಂಬಾರರು ವರ್ಷವಿಡಿ ಕಷ್ಟಪಟ್ಟು ಮಾಡಿರುವ ಗೌರಿ ಗಣೇಶನ ವಿಗ್ರಹಗಳನ್ನು ಗೋಡೌನ್ನಲ್ಲಿ ಇಟ್ಟು ಹಾಕಿದ ಬಂಡವಾಳವಿಲ್ಲದೆ ಗೌರಿ ಗಣೇಶನ ಹಬ್ಬ ಸಮೀಪಿಸುತ್ತಿದ್ದರು। ಮಾರಾಟಕ್ಕೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ತಿಪಟೂರು ತಾಲೂಕಿನ ಹೊನ್ನಹೊಳಿ ಹೋಬಳಿ ಬ್ಯಾಡರಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮದಲ್ಲಿ ವಾಸವಿರುವ ಕುಂಬಾರ ಕುಟುಂಬಗಳು ತಲತಲಾಂತರದಿಂದ ಮಡಿಕೆ ಕುಡಿಕೆ ಮಣ್ಣಿನಿಂದ ಮಾಡಿದ ಒಲೆ ಹಾಗೂ ಮಣ್ಣಿನಿಂದ ಮಾಡಿದ ಅಡುಗೆ ಸಾಮಗ್ರಿಗಳ ತಯಾರಿಕೆ ಹಾಗೂ ಗೌರಿ ಗಣೇಶನ ಮೂರ್ತಿ ತಯಾರಿಕೆಯನ್ನೇ ಮೂಲ ವೃತ್ತಿಯನ್ನಾಗಿ ರೂಢಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ। ವರ್ಷವಿಡಿ ಗೌರಿ ಗಣೇಶ ತಯಾರಿಯಲ್ಲಿ ತೊಡಗುತ್ತಾರೆ। ವಿಗ್ರಹ ತಯಾರಿಕೆಗೆ ಸೂಕ್ತವಾದ ಮಣ್ಣು ತಂದು ಹದ ಮಾಡುವುದು, ಹದ ಮಾಡಿದ ಮಣ್ಣಿನಿಂದ ವಿವಿಧ ಆಕಾರದ ಗೌರಿ ಗಣೇಶನ ವಿಗ್ರಹ ತಯಾರಿಸಿ ಒಣಗಿಸಿ ಬಣ್ಣ ಹಚ್ಚುವ ಕೆಲಸ ಮಾಡಿ ಗಣೇಶ ಚತುರ್ಥಿಗೆ ಮಾರುಕಟ್ಟೆಗೆ ಬಿಡುತ್ತಾರೆ। ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಗ್ರಹಗಳ ಮಾರಾಟ ಮಾಡಿ ಜನರ ಭಕ್ತಿ ಸಂಭ್ರಮಕ್ಕೆ ಕಾರಣವಾಗುವ ಕುಂಬಾರರಿಗೆ ಸಂಭ್ರಮವಿಲ್ಲದಂತಾಗಿದೆ। ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಸಿಲ್ವರ್ ಹಾಗೂ ಸ್ಟೀಲ್ ಪಾತ್ರೆಗಳ ಹಾವಳಿಯಿಂದ ಮಣ್ಣಿನ ಮಡಿಕೆ ಕುಡಿಕೆಗಳಿಗೆ ಮಾರುಕಟ್ಟೆ ಇಲ್ಲದೆ ಮೂಲೆ ಸೇರಿವೆ। ಸಂಕಷ್ಟಕ್ಕೆ ಸಿಲುಕಿರುವ ಕುಂಬಾರರು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗೌರಿ ಗಣೇಶನ ವಿಗ್ರಹ ತಯಾರಿಸಿ ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದು ಕುಟುಂಬಗಳು ಕೊರೋನಾ ಹಾವಳಿಯಿಂದ ತತ್ತರಿಸಿದ್ದಾರೆ। ಈ ಬಾರಿ ಗೌರಿ ಗಣೇಶನ ಪ್ರತಿಷ್ಠಾಪನೆಗೆ ಸರ್ಕಾರ ಅನುಮತಿ ನೀಡುತ್ತದೋ ಇಲ್ಲವೋ ಎನ್ನುವ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದರೆ, ಪ್ರತಿ ವರ್ಷ ಹಬ್ಬಕ್ಕೆ ಎರಡು ಮೂರು ತಿಂಗಳ ಮುಂಚೆಯೇ ಗೌರಿ ಗಣೇಶ ವಿಗ್ರಹಗಳಿಗೆ ಜನ ಅಡ್ವಾನ್ಸ್ ನೀಡುತ್ತಿದ್ರು, ಆದರೆ ಈ ಬಾರಿ ಒಂದೇ ಒಂದು ಆರ್ಡರ್ ಕೂಡ ಬಂದಿಲ್ಲ। ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿಗ್ರಹ ತಯಾರಿಕೆಗೆ ಬೇಕಾಗುವ ವಸ್ತುಗಳ ಹಾಗೂ ಬಣ್ಣ ಖರೀದಿಸಿ ಬಂಡವಾಳ ಹೂಡಿರುವ ಶಿಲ್ಪಿಗಳು ಸರ್ಕಾರ ನಾವು ತಯಾರಿಸಿರುವ ಗಣೇಶ ವಿಗ್ರಹ ಮಾರಾಟಕ್ಕೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕಿದೆ। ಮಡಿಕೆ ತಯಾರಿಕೆ ಗಣೇಶನ ವಿಗ್ರಹ ತಯಾರಿಕೆ ವೃತ್ತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಂಬಾರ ಜನಾಂಗಕ್ಕೆ ಸರ್ಕಾರ ಆರ್ಥಿಕ ನೆರವು ನೀಡಿ ಸಾಲ ಸೌಲಭ್ಯ ಒದಗಿಸಬೇಕಿದೆ। ನಮ್ಮದು ಬ್ಯಾಡರಹಳ್ಳಿ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಆದ ನಾವು ಇಲ್ಲಿ ಗ್ರಾಮೀಣದಲ್ಲಿ ವಾಸವಾಗಿದ್ದು ಕುಂಬಾರ ಸಮುದಾಯಕ್ಕೆ ಸೇರಿದ್ದು ಇಲ್ಲಿ ನಮ್ಮ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಅಣ್ಣ ತಮ್ಮಗಳು ಮೂರು ಜನ ಇದೇ ಕಸುಬ ನಂಬಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ। ನಮ್ಮ ಜೀವನವೇ ವೃತ್ತಿಯಾಗಿ ಕುಂಬಾರಿಕೆಯ ವೃತ್ತಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ ನಾವು। ಹಂಗಾಗಿ ಈ ಸತಿ ಕೊರೋನಾ ಬರಲಾಗಿ ಇಷ್ಟೊತ್ತಿಗೆ ನಮಗೆ ಬಿಸ್ನೆಸ್ಸಲ್ಲೇ ಅರ್ಧ ಬಿಸ್ನೆಸ್ ಅಡ್ವಾನ್ಸ್ ಗಣಪತಿ ತಯಾರಿಸಿ ಮಾಡ್ಕೊಂಡೇ ಅದನ್ನು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದೇ ನಮ್ಮ ವೃತ್ತಿ। ಹಂಗಾಗಿ ಈಗ ಕೊರೋನಾ ಬರಲಾಗಿ ನಮಗೆ ಹೊಡೆತ ಬಿದ್ದಿರೋದೇನಂದರೆ ಇಷ್ಟು ಅಡ್ವಾನ್ಸ್ ಹೋಗಬೇಕಾಯಿತ್ತು, ಇಲ್ಲ ಮುಂದೆ ನಮಗೆ ಮಾರ್ಕೆಟ್ ನಮ್ಮ ಸಮುದಾಯ ಎಲ್ಲರೂ ಇಡೀ ಕರ್ನಾಟಕ ಸಮುದಾಯವಾಗಿ ವ್ಯಾಪಾರ ಮಾಡಲಿಕ್ಕೆ ಎಲ್ಲ ತಾಲೂಕು ಲಿಮಿಟಲ್ಲಿ ಹೋಬಳಿ ಲಿಮಿಟಲ್ಲಿ ಜಿಲ್ಲಾ ಅವರು ಸ್ಥಳಗಳಲ್ಲಿ ವ್ಯವಸ್ಥಿತವಾಗಿ ಜಾಗ ಒಂದು ಒದಗಿಸ್ಕೊಡ್ಬೇಕು ಮತ್ತು ಇಂಪಾರ್ಟೆಂಟ್ ನಮಗೆ ಒಂದು ಸರ್ಕಾರದಿಂದ ಪ್ಯಾಕೇಜ್ ಕೊಡಬೇಕು, ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ಕಾರ ವತಿಗೆ। ಇದೇ ನಮ್ಮದು ನಮ್ಮ ಜೀವನವೇ ಎಲ್ಲ ಬೀದಿಗೆ ಬರೋದು ಪರಿಸ್ಥಿತಿ ಬಂದಿದೆ, ಸರ್ಕಾರಕ್ಕೆ ಇದು ಮನವಿ ಮಾಡ್ಕೊತಾ ಇದ್ದಿರೋದು, ಇದು ನಮಗೆ ಜೀವನವೇ ಇದು ಕುಲ ಕುಂಬಾರಿಕೆ ಹಾಗೂ ಗೌರಿ ಗಣೇಶ ತಯಾರಿಕೆ ತಲತಲಾಂತರದಿಂದ ನಡೆಸುತ್ತಿರುವ ಕುಲಕಸುಬಾಗಿದ್ದು, ಈ ಬಾರಿ ಕೊರೋನಾ ಮಹಾಮಾರಿಯಿಂದ ಗೌರಿ ಗಣೇಶನ ಮಾರಾಟಕ್ಕೆ ತೊಂದರೆಯಾಗಿದ್ದು ಸರ್ಕಾರ ವಿಗ್ರಹ ಮಾರಾಟಕ್ಕೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಬೇಕು, ಸಂಕಷ್ಟಕ್ಕೆ ತೊಂದರೆಗೆ ಒಳಗಾಗಿರುವ ಕುಂಬಾರರಿಗೆ ಆರ್ಥಿಕ ಸೌಲಭ್ಯ ನೀಡಬೇಕು। ಗೌರಿ ಗಣೇಶ ಹಬ್ಬಕ್ಕಾಗಿ ಲಕ್ಷಾಂತರ ಬಂಡವಾಳ ಹೂಡಿ ಗೌರಿ ಗಣೇಶ ಮೂರ್ತಿ ತಯಾರಿಸಿದ್ದು ಮಾರಾಟವಿಲ್ಲದೆ ಸಿಲುಕಿದ್ದೇವೆ, ಸರ್ಕಾರ ನೆರವು ನೀಡಬೇಕು ಎನ್ನುವುದು ಕುಂಬಾರರ ಒತ್ತಾಯ। ಬಂಗಾರಪೇಟೆ ತಹಶೀಲ್ದಾರ್ ಹತ್ಯೆ ಖಂಡಿಸಿ ದೇವನಹಳ್ಳಿಯಲ್ಲಿ ತಾಲೂಕು ಕಚೇರಿ ಮುಂಭಾಗ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದ್ರು। ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಬಂಗಾರಪೇಟೆ ತಾಲೂಕಿನ ತಹಶೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ ಹತ್ಯೆ ಖಂಡಿಸಿ ಪ್ರತಿಭಟನೆಯನ್ನು ತಾಲೂಕಿನ ಆಡಳಿತ ಕಚೇರಿ ಮುಂಭಾಗದಲ್ಲಿ ನಡೆಸಿದರು। ಜಮೀನಿನ ಸರ್ವೆಗೆ ತೆರಳಿದ್ದ ತಹಶೀಲ್ದಾರರನ್ನು ಪೊಲೀಸರ ಸಮ್ಮುಖದಲ್ಲೇ ಹತ್ಯೆ ಮಾಡಿರುವುದು ಖಂಡನೀಯ. ಇಂತಹ ಘಟನೆಯು ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ. ಕ್ಷೇತ್ರ ಇಲಾಖೆಗಳಾದ ಕಂದಾಯ, ಭೂಮಾಪನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್
ಆರೋಗ್ಯ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಮೇಲೆ ಇಂತಹ ಹತ್ಯೆ ಮತ್ತು ಹಲ್ಲೆಯಂತಹ ಕೃತ್ಯಗಳು ನಡೆಯುತ್ತಿರುವುದು ಆತಂಕಕಾರಿಯಾಗಿದೆ. ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಬಾಲಕೃಷ್ಣ ಮಾತನಾಡಿ, ಕರ್ತವ್ಯ ನಿರತ ಬಂಗಾರಪೇಟೆ ತಹಶೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ ಹತ್ಯೆ ಆರೋಪಿಗಳನ್ನು ಬಂಧಿಸಬೇಕು. ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಜಮೀನಿನ ಸರ್ವೆಗೆ ತೆರಳಿದ್ದ ತಹಶೀಲ್ದಾರರನ್ನು ಪೊಲೀಸರ ಸಮ್ಮುಖದಲ್ಲಿ ಹತ್ಯೆ ಮಾಡಿರುವುದು ಖಂಡನೀಯ. ಇಂತಹ ಘಟನೆಯು ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ. ಹತ್ಯೆಯಂತಹ ಕೃತ್ಯಗಳನ್ನು ಎಸಗುವ ಅಪರಾಧಿಗಳ ವಿರುದ್ಧ ರಾಜ್ಯದಲ್ಲಿ ಕಠಿಣ ಕಾನೂನುಗಳು ಜಾರಿಗೊಳ್ಳದ ಕಾರಣ ಇಂತಹ ಕೃತ್ಯಗಳು ಮರುಕಮಡಿಸುತ್ತಿವೆ. ಇಂತಹ ದುರ್ಘಟನೆಗಳು ಪುನರಾವರ್ತಿಸದಂತೆ ಕಠಿಣ ಕಾನೂನುಗಳನ್ನು ರಾಜ್ಯ ಸರ್ಕಾರ ರೂಪಿಸುವುದು ಅವಶ್ಯಕವಾಗಿದೆ. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಬಂಗಾರಪೇಟೆಯ ತಹಶೀಲ್ದಾರದಂತಹ ಶ್ರೀ ಡಿ ಕೆ ಚಂದ್ರಮೌಳೇಶ್ವರ ಅವರನ್ನ ಒಬ್ಬ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕು, ಇಲ್ಲ ಅಮಾಯಕ ಅಂತ ಹೇಳ್ಬೇಕು, ಇಲ್ಲ ಬಹಳ ದುರಂಕಾರ ಅಂತ ಹೇಳ್ಬೇಕು, ಒಂದು ಅರ್ಥ ಇಲ್ಲ. ಒಂದು ಪ್ರಾಣ ತೆಗೆಯೋದು ಒಬ್ಬ ಶಿಕ್ಷಕನಾಗಿ, ಅದು ನಿವೃತ್ತ ಶಿಕ್ಷಕನಾಗಿ ಭಾಳ ಬುದ್ಧಿವಂತ ಅವರು. ಈ ಥರ ಒಂದು ಮೋಸ ಮಾಡಿ ಅವ್ರನ್ನ ಪೇಪರ್ ನೋಡೋ ನೆಪದಲ್ಲಿ ಅವ್ರು ಬಗ್ದಾಗ ಜೋಬಲ್ಲಿರ್ತಕ್ಕಂಥ ಇದು ಚಾಕು ತಗೊಂಡು ಅವ್ರು ತಿಳಿದಿದ್ದಾನೆ ಅಂತಂದರೆ ಅವನ ಮನಸ್ಥಿತಿ ಯಾವ ಥರ ಇರಲ್ಲ. ಅವ್ನು ಬುದ್ಧಿವಂತಾಗಿ ನಾಲ್ಕು ಜನ ಪಾಠ ಹೇಳೋವಂಥ ಮನುಷ್ಯನಾಗಿ ಒಬ್ಬ ನಿವೃತ್ತ ಶಿಕ್ಷಕ ಅವರು, ಅವನಿಗೆ ಅವನ ಹೆಂಡತಿ ಮಕ್ಕಳು ಥರ ಇವ್ರ ಹೆಂಡತಿ ಮಕ್ಕಳನ್ನು ಗೊತ್ತಾಗಿಲ್ಲ ಅವ್ರಿಗೆ. ಯಾರಿಗೆ ತಹಶೀಲ್ದಾರ್ಗಿಂತ 55 ವರ್ಷ ಅವ್ರಿಗೆ ಒಬ್ಬನೇ ಮಗ, ಭಾಳ ನಿಷ್ಠಾವಂತಕ್ಕಾರ ಅಂತ ಕೇಳ್ಪಟ್ಟಿದ್ವಿ. ನಮ್ಮ ಜೊತೆಲಿ ಕೆಲಸ ಮಾಡಿದ್ದಾರೆ ಅವರು. ಅಂಥ ಬದುಕಾರಿ ಇವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸಣ್ಣ ಇದರಲ್ಲಿ ಮಾತುಕತೆ ಮೂಲಕ ಬಗೆಹರಿಬೋದಾಯಿತು, ಇಲ್ಲ ಕೂತ್ಕೊಂಡು ಏನೋ ಮಾತಾಡಿದ ಮೇಲಧಿಕಾರಿಗಳಾರ ಅವ್ರಿಗಿನ ಮೇಲಧಿಕಾರಿಗಳು ಎ ಸಿ ಇದ್ದಾರೆ, ಡಿ ಸಿ ಇದ್ದಾರೆ, ಸರ್ಕಾರ ಇದೆ, ಅವ್ರಿಗೊಂದು ಮನವಿ ಕೊಟ್ಟು ಈ ಥರ ನನಗೆ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಏನೋ ನಾನು ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ನಮಗೆ ಮೇಲ್ನೋಟಕ್ಕೆ ಅನ್ಯಾಯ ಆಗಿಲ್ಲ, ಅದು ಕರೆಕ್ಟಾಗಿತ್ತು. ಸರ್ಕಾರದ ಜಾಗ ಸಂರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದಲ್ಲಿ ಆದೇಶ ಆಗಿದೆ, ಅದಕ್ಕೊಂದು ಸಂರಕ್ಷಣಾ ಸಮಿತಿ ಅಂದ್ಬಿಟ್ಟು ವಿಧಾನಸೌಧದಲ್ಲಿ 106 ರೂಮ್ ನಂಬರಲ್ಲಿ ಪ್ರತಿ ಗುರುವಾರ ನಡೆಯುತ್ತೆ. ಅದರಲ್ಲಿ ನಾನು ಅಟೆಂಡ್ ಆಗ್ತಾ ಇರ್ತೀನಿ. ನಮ್ಮ ಸಾಹೇಬರು ಅದಕ್ಕೆ ಮೆಂಬರ್ ಆಗಿರೋದ್ರಿಂದ, ವಿಶ್ವನಾಥ್ ಅವರು ಆಗಿರೋದ್ರಿಂದ, ಆ ಅಧಿಕಾರಿಗಳಿಗೆ ಆ ಸರ್ಕಾರಿ ಭೂಮಿ ರಕ್ಷಣೆ ಮಾಡೋದೇ ನೇರ ಹೊಣೆ ಆಗಿರುತ್ತೆ. ಇಲ್ಲಾಂದ್ರೆ ಅವ್ರು ಸಸ್ಪೆಂಡ್ ಮಾಡ್ತಾರೆ ಅವ್ರನ್ನ ಸರ್ಕಾರದಿಂದ. ಅವ್ರು ಕೆಲಸ ಮಾಡೋಕೆ ಹೋದಾಗ ಇವನು ಏಕಾಏಕಿ ಅವ್ರನ್ನ ಹತ್ಯೆ ಮಾಡೋನೆ ಅಂತಂದರೆ ಅವನ ಮನಸ್ಥಿತಿ ಏನಾಗಿರಲ್ಲ. ಈ ಬಗ್ಗೆ ನಾವು ಭಾಳ ಒಂದು ನೊಂದನ ಇಡೀ ರಾಜ್ಯಾದ್ಯಂತ ಬರೀ ನಮ್ಮ ದೇವನಹಳ್ಳಿ ತಾಲೂಕು ಅಂತಲ್ಲ, ಎಲ್ಲರೂ ಇದು ಮಾಡಿ ಪ್ರತಿಯೊಬ್ಬರು ಈ ಹತ್ಯೆ ಘೋರವಾಗಿದೆ ಅಂದ್ಬಿಟ್ಟು ಖಂಡಿಸಿ ಆ ತಪ್ಪಿತಸ್ಥರಿಗೆ ಯಾವುದೇ ಥರ ಈಚೆ ಬರ್ತಿದ್ದಂಗೆ ಅವರಿಗೆ ಮರಣದಂಡನೆ ಕೊಡಬೇಕು ಅನ್ನೋದೇ ನಮ್ಮ ಒಂದು ಇದಾಗಿದೆ, ಒಂದು ಹೋರಾಟ ಮತ್ತು ನಮ್ಮ ಒಂದು ಉಗ್ರ ಪ್ರತಿಭಟನೆ. ದೇವನಹಳ್ಳಿ ತಾಲೂಕಿನ ತಹಶೀಲ್ದಾರ್ ಅಜಿತ್ ಕುಮಾರ್ ರೈತ್ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಕರ್ತವ್ಯ ನಿರತ ಬಂಗಾರಪೇಟೆ ತಹಶೀಲ್ದಾರ್ ಬಿಕೆ ಚಂದ್ರಮೌಳೇಶ್ವರ ಹತ್ಯೆ ಕೈದಿರುವುದು ನೋವಿನ ವಿಚಾರ. ಎಲ್ಲ ಸರ್ಕಾರಿ ನೌಕರರು ಯಾರೇ ಇದ್ದರೂ ಅಧಿಕಾರಿ ಮಟ್ಟದಲ್ಲಿ ಇಂತಹ ಅವಮಾನ ರೀತಿಯಲ್ಲಿ ಸಾವನ್ನಪ್ಪುವುದು ಅಧಿಕಾರಿಗಳಲ್ಲಿ ಭಯಪಡುವಂತಹ ಸನ್ನಿವೇಶವಾಗಿದೆ. ಸರ್ಕಾರಿ ಸೇವೆಯಲ್ಲಿ ನಾವು ಯಾವುದೇ ನಿಪಕ್ಷಪಾತ ಇಲ್ಲದೆ ಕೆಲಸ ಮಾಡುತ್ತೇವೆ. ಪರ ವಿರೋಧ ಎಂಬ ತಾರತಮ್ಯ ಮಾಡುವುದಿಲ್ಲ. ನಾವು ನ್ಯಾಯ ನೀಡಿದಾಗ ಕೆಲವರಿಗೆ ಅನ್ಯಾಯವಾಗಿ ಕಾಣಬಹುದು. ಪ್ರತಿಭಟಿಸಲು ಹಲವು ದಾರಿಗಳಿಗೆ ನ್ಯಾಯಾಂಗಕ್ಕೆ ಹೋಗಬಹುದು, ಇಲ್ಲವಾದಲ್ಲಿ ಧರಣಿ ಮಾಡಬಹುದು. ಇವೆಲ್ಲವನ್ನು ತೊರೆದು ಈ ರೀತಿ ಅಧಿಕಾರಿಗಳನ್ನು ಕೊಲೆ ಮಾಡುತ್ತಿದ್ದರೆ ಸಮಾಜದಲ್ಲಿ ಭಯದ ವಾತಾವರಣ ಉಂಟಾಗುತ್ತಿದೆ. ಸರ್ಕಾರ ಕಠಿಣ ಕ್ರಮ ಜಾರಿಗೊಳಿಸಿ ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು. ಈ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಕೆ ಆದರ್ಶ್, ಖಜಾಂಚಿ ಎಲ್ಎ ಉಮಾಶಂಕರ್ ಹಾಗೂ ಸರ್ಕಾರಿ ನೌಕರರ ಸಂಘದವರು ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಿನ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ದೇವನಹಳ್ಳಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತರಲು ಹೊರಟಿರುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರ್ಸಂದ್ರ ಹತ್ತಿರ ಇರುವ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತರಲು ಹೊರಟಿರುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 79 ABC 80 ಹಾಗೂ 63 ಸೆಕ್ಷನ್ಗಳನ್ನು ರದ್ದುಗೊಳಿಸಿ ಸುಗ್ರೀವಾಜ್ಞೆ ಮೂಲಕ ಪರಿಶಿಷ್ಟ ಜಾತಿ, ಬಡಭೂಹೀನರು, ಕೃಷಿ ಕಾರ್ಮಿಕರು ಇತ್ಯಾದಿ ಜಾತಿಗಳ ಪರವಾಗಿರುವ ಈ ಕಾಯ್ದೆಯ ತಿದ್ದುಪಡಿಗೆ ಮುಂದಾಗಿರುವುದು ಬಂಡವಾಳಶಾಹಿಗಳಿಗೆ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ರತ್ನಂಗಂ ಬಳಿಕ ಹಾಸಿ ಆಹ್ವಾನ ನೀಡಿ ಕೃಷಿ ಹೆಸರಿನಲ್ಲಿ ಜಮೀನುಗಳನ್ನು ಹಸ್ತಾಂತರಿಸುವ ಹುನ್ನಾರವಾಗಿದೆ. ಈಗಾಗಲೇ ಕೈಗಾರಿಕೆಗಳ ಅಭಿವೃದ್ಧಿ ಹೆಸರಿನಲ್ಲಿ 1000 ಎಕರೆಗಳ ಭೂ ಕೈಗಾರಿಕೆಗಳಿಗೆ ನೀಡಲಾಗಿದೆ. ತಾಲೂಕ್ ಪಂಚಾಯತಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಬಿಜೆಪಿ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಭೂ ಸುಧಾರಣೆ ಕಾಯ್ದೆಯನ್ನು ವಿರೋಧಿಸಿ ಇಂದು
ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಕೊರೋನಾ ವೈರಸ್ ಹಿನ್ನೆಲೆ ಹೊರಗಡೆ ಈ ಸಮಯದಲ್ಲಿ ಜನರು ಬೀದಿಗೆ ಬರುವುದಿಲ್ಲ ಎಂಬ ಕಾರಣಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಶತಮಾನಗಳಿಂದ ಅನೇಕ ರೀತಿ ತ್ಯಾಗ ಬಲಿದಾನಗಳಿಂದ ಗಳಿಸುವ ಭೂಮಿಗಳನ್ನು ಕಬಳಿಸುವ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ನಾವು ವಿರೋಧಿಸಿ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕೂಟದಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇಡೀ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳ ಅನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇವತ್ತಿನ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ಈ ಭೂ ಸುಧಾರಣೆ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆಯನ್ನು ಈ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲೂ ನಾವು ನಮ್ಮ ಪ್ರತಿಭಟನೆಯನ್ನು ನಮ್ಮ ಪ್ರತಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಏನು ಕೊರೋನಾದ ಹಿನ್ನೆಲೆಯ ಒಳಗಡೆ ಇವತ್ತು ಜನ ಇವತ್ತು ಬೀದಿಗೆ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಶತಮಾನಗಳಿಂದ ಅನೇಕ ರೀತಿಯ ತ್ಯಾಗ ಬಲಿದಾನಗಳಿಂದ ಇವತ್ತು ಬಂದಿರುವಂತಹ ಭೂಮಿಯನ್ನು ಕಸ್ತುಕೊಳ್ಳುವಂಥ ಒಂದು ಅತ್ಯಂತ ವ್ಯವಸ್ಥಿತವಾದ ನಾಜೂಕಾಗಿ ಈ ದುಡಿಯುವ ವರ್ಗವನ್ನು ನೆಲಸಮ ಮಾಡುವಂಥ ಕಾಯ್ದೆಯನ್ನು ಧೂಳಿಪಟ ಮಾಡುವಂಥ ಕಾಯ್ದೆಯನ್ನು ಇವತ್ತು ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ರೈತರು ಬಡವರು ಶ್ರಮಿಕರು ಹತ್ರ ಇರುವಂಥ ಭೂಮಿಯನ್ನು ಕಸ್ತುಕೊಳ್ಳುವಂಥ ಹುನ್ನಾರಕ್ಕೆ ಕೈಯಾಕಿದೆ. ಈ ಹುನ್ನಾರವನ್ನು ವಿರೋಧಿಸಿ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ಒಂದು ಪ್ರತಿಭಟನೆ ಮಾಡುವ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ದಿನವೆತ್ತ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕೊರೋನಾ ಅಂತ ಹೇಳ್ತಾ ಇದ್ದಾರೆ ಜನರನ್ನು, ಆದರೆ ಜನರನ್ನು ಭಾವನಾತ್ಮಕವಾಗಿ ದಿಕ್ ತಪ್ಪಿಸಬಾರ್ದು. ಆದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಮ್ಮ ರಕ್ತದ ಕಣಕಣ ಆಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿವಾಸದ ಮೇಲೆ ಕಿಡಿಗೇಡಿಗಳು, ಈ ದೇಶದ ಕೋಮುವಾದಿಗಳು, ಈ ದೇಶದ ಜಾತಿವಾದಿಗಳು ಅವರು ರಾಜಗೃಹದ ಮೇಲೆ ದಾಳಿ ಮಾಡುವ ಮೂಲಕ ಈ ದೇಶದ ಸಮಸ್ತ ಶೋಷಿತ ಸಮುದಾಯವನ್ನು ಅವರ ಮೇಲೆ ದಾಳಿಯಾಗಿದೆ. ಇವತ್ತು ಬಾಬಾ ಸಾಹೇಬರ ಮನೆ ಮೇಲೆ ದಾಳಿಯಲ್ಲ, ಈ ದೇಶದ ಶೋಷಿತ ಸಮುದಾಯಗಳ ಮೇಲಾದಂಥ ದಾಳಿ. ಈ ದಾಳಿಯನ್ನು ಅಲ್ಲಿನ ರಾಜ್ಯ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಬ್ಬ ವ್ಯಕ್ತಿಯಾಗಿಲ್ಲ, ಒಂದು ಶಕ್ತಿ, ಇಡೀ ಶೋಷಿತ ಸಮುದಾಯದ ವಿಮೋಚನೆಗಾಗಿ ದುಡಿದಿರುವಂತಹ ವ್ಯಕ್ತಿಗೆ ಯಾವುದೇ ರೀತಿ ತೊಂದರೆ ಆದರೂ ಈ ದೇಶದಲ್ಲಿರುವಂಥ ದುಡಿಯುವ ಜನ ಸುಮ್ಮನೆ ಬಿಡೋದಿಲ್ಲ. ಎಂಥ ಕಾಯಿಲೆ ಇದ್ರೂ ಕೂಡ ಅದು ದಂಗೆ ರೀತಿ ಬುಗಿಲೇಳ್ತದೆ ಈ ದೇಶದಲ್ಲಿ ಅನ್ನೋದನ್ನು ಈ ಕೇಂದ್ರ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಅರ್ಥ ಮಾಡ್ತದೆ. ಅದರಿಂದ ನಾವು ಇವತ್ತು ಅತ್ಯಂತ ಶಾಂತಿಯುತವಾಗಿ, ನಮ್ಮ ಪೊಲೀಸ್ನವರು ಮತ್ತು ನಮ್ಮ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಶಾಂತಿಯುತವಾಗಿ ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ತಿದ್ದುಪಡಿ ಕಾಯ್ದೆಯನ್ನೇನಾದರೂ ಜಾರಿ ಮಾಡಿಸಿದ್ರೆ ಇನ್ನಷ್ಟು ಉಗ್ರವಾದ ಹೋರಾಟವನ್ನು ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಜನಪರ ಚಳವಳಿಗಳನ್ನು ಒಟ್ಟುಗೂಡಿಸಿ ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಕೆ ನಾಯಕ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರವನ್ನು ನೀಡಿದರು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅವರು, ನಿಮ್ಮ ಸಂಘಟನೆಯಿಂದ ನೀವು ನೀಡಿದಂತಹ ಮನವಿ ಪತ್ರವನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಸರ್ಕಾರಕ್ಕೆ ತಲುಪಿಸುತ್ತೇವೆ. ಹೋಬಳಿ ಚೀಮಾನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಚೀಮಾಚನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ 13 ಕುಟುಂಬಗಳಿಗೆ ಇದೇ ಗ್ರಾಮದ ಸರ್ವೆ ನಂಬರ್ 118ರಲ್ಲಿ ಸುಮಾರು 23 ಎಕರೆ ಜಮೀನು ಬಗ್ಗೆಯೂ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಇವರಿಗೆ ತಮ್ಮ ಮನವಿಯನ್ನು ಏನು ಸಲ್ಲಿಸಿದ್ದೀರಿ, ಇವತ್ತು ನಾವು ಇವತ್ತೇ ರವಾನಿಸ್ತೇವೆ. ಅದರ ಜೊತೆ ಜೊತೆಗೆ ನಮ್ಮ ದೇವನಹಳ್ಳಿ ತಾಲೂಕು ಚಂದ್ರಾಪಟ್ಟಣ ಹೋಬಳಿ ಜೀಮಾಚನಹಳ್ಳಿ ಗ್ರಾಮದಲ್ಲಿ ತಮ್ಮದೇನು ಈ ಬೇಡಿಕೆ ಇದೆ, ಇದನ್ನು ಇವತ್ತೇ ನಾವು ನಮ್ಮ ಎ ಸಿ ಮತ್ತು ತಹಸೀಲ್ದಾರ್ ಕಡೆಯಿಂದ ಪರಿಶೀಲನೆ ಮಾಡಿ ನಾವು ಕಾನೂನು ರೀತಿ ನಾವು ವ್ಯವಸ್ಥೆಯನ್ನು ಮುಂದೆ ತೆಗೆದುಕೊಳ್ತೀವಿ. ಈ ಸಂದರ್ಭದಲ್ಲಿ ಬಿಸ್ನಳ್ಳಿ ಮೂರ್ತಿ, ಕೊರಳೂರು ಶ್ರೀನಿವಾಸ್, ಜೋಗಹಳ್ಳಿ ನಾರಾಯಣ ಸ್ವಾಮಿ, ರಾಜು ಸಣ್ಣಕ್ಕಿ, ತಿಮ್ರಾಯಪ್ಪ, ಮುನಿಸ್ವಾಮಿ, ಎಚ್ ಕೆ ವೆಂಕಟೇಶ್, ನಾರಾಯಣ ಸ್ವಾಮಿ, ನಾಗರಾಜ್, ಡಿ ಕೆ ವೇಲು ಹಾಗೂ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಬಾಗೇಪಲ್ಲಿಯಲ್ಲಿ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆಗಳು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಹಾಗೂ ಸಿಐಟಿಯ ಸಂಯೋಜಿತ ಇಂದು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂಭಾಗ ಮುಖ್ಯ ರಸ್ತೆಯಲ್ಲಿ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮಾರುತಿ ಮನಪಡೆರವರು, ರಾಜ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯತಿಯ ನೌಕರರ ವೇತನ ಪಾವತಿಗೆ ಬೇಕಾಗಿರುವ ಹಣವನ್ನು ಸರ್ಕಾರವೇ ಭರಿಸುವ ತೀರ್ಮಾನ ಮಾಡಿರುವುದು ಸ್ವಾಗತಾರ್ಹ ವಿಷಯವಾಗಿದೆ. ರಾಜ್ಯದಲ್ಲಿ 2024 ಗ್ರಾಮ
ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ 65,000 ಸಿಬ್ಬಂದಿಗಳಿಗೆ 900 ಕೋಟಿ ಹಣ ಬೇಕಾಗಿರುತ್ತದೆ ಎಂದು ಸರ್ಕಾರವೇ ಅಂದಾಜಿಸಲಾಗಿದೆ. 900 ಕೋಟಿ ಹಣದಲ್ಲಿ ಇರುವ 518 ಕೋಟಿ ಮಾತ್ರ ಹಣಕಾಸು ಇಲಾಖೆ ಮಂಜೂರಾತಿ ನೀಡಿದೆ. 3 ತಿಂಗಳಿಗೊಮ್ಮೆ ಬಿಡುಗಡೆಯಾದ ಕಂತಿನ ಹಣದಲ್ಲಿ 2 ತಿಂಗಳು ವೇತನಕ್ಕಾಗಿ ಮಾತ್ರ ಹಣ ಸಾಕಾಗುತ್ತದೆ. 2 ವರ್ಷಗಳಿಂದ 8 ತಿಂಗಳ ವೇತನ ಬಾಕಿ ಆಗಿದೆ. ಸಮಯಕ್ಕೆ ಸರಿಯಾಗಿ ವೇತನ ಸಿಗದೆ ಬಾದಾಮಿ ತಾಲೂಕಿನಲ್ಲಿ ಒಬ್ಬರು, ಚಿಂತಾಮಣಿ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 15ನೇ ಹಣಕಾಸು ಯೋಜನೆಯ ಆಡಳಿತ ವೆಚ್ಚದಲ್ಲಿ ನರೇಗಾ, ತೆರಿಗೆ ಸಂಗ್ರಹ ಇತ್ಯಾದಿ ಬಾಬ್ತುಗಳಲ್ಲಿ ನೌಕರರಿಗೆ ವೇತನ ನೀಡಲು ಸರ್ಕಾರ ಚರ್ಚಿಸಿ ಸಿಬ್ಬಂದಿಗಳಿಗೆ ನೀಡುವ ವೇತನವನ್ನು ಸಿಬ್ಬಂದಿ ಖಾತೆಗೆ ಪ್ರತಿ ತಿಂಗಳು ವೇತನ ಪಾವತಿಯಾಗುವಂತೆ ಮಾಡಬೇಕು. ನೆಪಗಳನ್ನು ಒಡ್ಡಿ ಇನ್ನೂ 15,000 ಸಿಬ್ಬಂದಿಗಳನ್ನು ಇಎಫ್ಎಂಎಸ್ಗೆ ಸೇರಿಸದೇ ಇರುವುದು ತೀವ್ರ ತೊಂದರೆಯಾಗಿದೆ. ಇಎಫ್ಎಂಎಸ್ಗೆ ಸೇರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಮ್ಮ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ಈಗ ಆಡಳಿತಾಧಿಕಾರಿ ಕೋವಿಡ್ ಅಂತ ಹೇಳಿ ಮಾಡಿದಾರಲ್ಲ, ನಿಮ್ಗೆಲ್ಲ ಕಮಿಟಿ ಮಾಡಿದಾರಲ್ಲ, ಟಾಸ್ಕ್ ಫೋರ್ಸ್ ಮಾಡಿದಾರಲ್ಲ, ಆ ಟಾಸ್ಕ್ ಫೋರ್ಸ್ ಯಾರ್ ಜಾರಿ ಮಾಡ್ತಾ ಇದ್ರೆ, ಕೈಯಲ್ಲಿ ಕೋಲ್ ನೀವೇ ಹಿಡಿದ್ರಿ, ಸ್ಯಾನಿಟೈಸರ್ ನೀವೇ ಹೊಡೆದ್ರಿ, ಡಸ್ಟ್ ನೀವೇ ಹಾಕಿದ್ರಿ, ಪೌಡರ್ ನೀವೇ ಹಾಕಿದ್ರಿ, ನೀರ್ ನೀವೇ ಬಿಟ್ರಿ, ಅವ್ರ ಜೊತೆ ಗೊತ್ತಾಡ್ಲಿಲ್ವಾ, ಜನರ ಜೊತೆಗೆ ಅನ್ನ ಹಾಕ್ಲಿಲ್ವಾ ನೀವು, ಅಲ್ಲಿ ಆಂಧ್ರ ಪ್ರದೇಶದಿಂದ ಬಂದವರಿಗೆಲ್ಲ ಊಟ ಹಾಕ್ಲಿಲ್ವ, ನಿಮ್ ಪಂಚಾಯತಿ ಕ್ವಾರಂಟೈನ್ ಮಾಡಿ ಊಟ ಹಾಕಿರಲ್ಲ. ಸೊ ಇಷ್ಟೆಲ್ಲಾ ಮಾಡೋರಿಗೆ ಸಂಬಳಕ್ಕೆ. ಈ ಸಂದರ್ಭದಲ್ಲಿ ಪಾಪಣ್ಣ, ಲಕ್ಷ್ಮೀ ದೇವಮ್ಮ, ವೆಂಕಟರಮಣ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬ್ಬು ಅಮೋಘ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನಗರಸಭೆ ಆಯುಕ್ತರಿಗೂ ಕೊರೋನಾ ಪಾಸಿಟಿವ್ ಬಂದಿದ್ದು ನಗರಸಭೆ ಕಚೇರಿಯನ್ನೇ ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಪ್ರತಿನಿತ್ಯ ರಣಕೇಕೆ ಹಾಕುತ್ತಿದ್ದು ಜಿಲ್ಲೆಯಲ್ಲಿ ಒಟ್ಟು 334 ಪ್ರಕರಣಗಳು ದಾಖಲಾಗಿವೆ. ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳಿಗೂ ಸೋಂಕಿನ ಭಯ ಕಾಡುತ್ತಿದ್ದು ನಗರಸಭೆಯ ಆಯುಕ್ತರಿಗೆ ಸೋಂಕು ತಗುಲಿದ ಪರಿಣಾಮ ಒಂದೆಡೆ ನಗರಸಭೆಯ ಕಚೇರಿಯನ್ನು ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಗುತ್ತಿದ್ದರೆ ಇನ್ನೊಂದೆಡೆ ಇಡೀ ನಗರಸಭೆಯೇ ಸಂಪೂರ್ಣ ಸ್ತಬ್ಧವಾಗಿದೆ. ಮೊದಲು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಗೆ ಸೋಂಕು ತಗುಲಿ ತಾಲೂಕು ಕಚೇರಿಯನ್ನು ಸೀಲ್ ಡೌನ್ ಮಾಡಲಾಗಿತ್ತು. ತದನಂತರ ನಗರದಲ್ಲಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಸಿಐ ಅವರಿಗೂ ಸೋಂಕು ದೃಢಪಟ್ಟು ಇಡೀ ಠಾಣೆಯನ್ನು ಸೀಲ್ ಡೌನ್ ಮಾಡಿ ಸ್ಯಾನಿಟೈಸ್ ಮಾಡಲಾಯಿತು. ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳು ಕೂಡ COVID-19 ಹಿನ್ನೆಲೆಯಲ್ಲಿ ಭಯಭೀತರಾಗಿದ್ದು ಕೆಲವೊಮ್ಮೆ ಆಡಳಿತವೇ ಸ್ತಬ್ಧವಾಗಿರುವಂತೆ ಕೊರೋನಾ ತನ್ನ ಅಟ್ಟಹಾಸ ಮೆರೆಯುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 334 ಪ್ರಕರಣಗಳ ಪೈಕಿ 122 ಪ್ರಕರಣಗಳು ಸಕ್ರಿಯವಾಗಿದ್ದು ಕೊರೋನಾ ಸೋಂಕಿಗೆ 12 ಮಂದಿ ಬಲಿಯಾಗಿದ್ದಾರೆ. ಒಂದಂಕಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಸೋಂಕು ಕಳೆದ 4-5 ದಿನಗಳಿಂದ ಪ್ರತಿನಿತ್ಯ 20-30 ಗಡಿ ತಲುಪುತ್ತಿದೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರಲ್ಲೇ ಕೊರೋನಾ ನಿಯಂತ್ರಣ ಸಾಧಿಸಲು ಹರಸಾಹಸ ಪಡುತ್ತಿದ್ದು ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.